ಮೇಲ್ಮನೆ ಸಭಾಪತಿಗೆ ಈಗ ರಾಜ್ಯಪಾಲರಿಂದ ಒಂದು ಸಂದೇಶ ಬಂದಿದೆ. ಕುತೂಹಲ ಮೂಡಿಸಿದೆ ರಾಜ್ಯಪಾಲರ ಸಂದೇಶ. ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರಿಗೆ ರಾಜ್ಯಪಾಲರಿಂದ ಒಂದು ಸಂದೇಶ ಬಂದಿದೆ. ಈ ಸಂದೇಶ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗ ಸಭಾಪತಿ ಏನ್ ಮಾಡ್ತಾರೆ, ಯಾವ ತೀರ್ಮಾನಕ್ಕೆ ಬರ್ತಾರೆ ಅಂತ, ಸದ್ಯ ಈ ಒಂದು ಸದನವನ್ನ ಮುಂದುವರಿಸಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಕುತೂಹಲ ಮೂಡಿಸಿದೆ ರಾಜ್ಯಪಾಲರ ಈ ನಡೆ. ಈಗಾಗಲೇ ಸಭಾಪತಿ ಕುರ್ಚಿಗಾಗಿ ಜಟಾಪಟಿ ನಡೆದಿತ್ತು, ಅನಿರ್ದಿಷ್ಟ ಅವಧಿ ಮುಂದೂಡಿಕೆಯನ್ನು ಮಾಡಲಾಗಿತ್ತು. ಈ ಸಂಬಂಧವಾಗಿ ರಾಜ್ಯಪಾಲರ ಬಳಿ ಬಿಜೆಪಿ ಮತ್ತು ಜೆಡಿಎಸ್ ನಿಯೋಗ ಹೋಗಿ ಒಂದು ದೂರನ್ನ ಕೂಡ ನೀಡಿತ್ತು. ನೀವು ಈ ಕೂಡಲೇ ಸಭಾಪತಿಗೆ ಇದರ ಬಗ್ಗೆ ಒಂದು ಸೂಚನೆ ಕೊಡಿ ಅಂತ. ಈಗ ಮೇಲ್ಮನೆ ಸಭಾಪತಿಗೆ ರಾಜ್ಯಪಾಲರು ಸಂದೇಶವನ್ನ ಕೊಟ್ಟಿದ್ದಾರೆ. ಪ್ರತಾಪ್ ಚಂದ್ರ ಶೆಟ್ಟಿಯವರಿಗೆ ರಾಜ್ಯಪಾಲರು ಕೊಟ್ಟುವಂತಹ ಸೂಚನೆ ಏನಿದೆ ಅಂದ್ರೆ ಸದನವನ್ನ ಮುಂದುವರಿಸಿ ಅಂತ ಹೇಳಿದ್ದಾರೆ. ಹೀಗಾಗಿ ಏನ್ ಮಾಡ್ತಾರೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ರಾಜ್ಯಪಾಲರ ಒಂದು ಆಜ್ಞೆಯನ್ನ ಪರಿಪಾಲನೆ ಮಾಡಲೇಬೇಕಾಗಿದೆ. ಯಾಕಂದ್ರೆ ಅನಿರ್ದಿಷ್ಟ ಅವಧಿ ಮುಂದೂಡಿಕೆಯನ್ನ ಮಾಡಿದ್ರು, ನಂತರದಲ್ಲಿ ಏನಾಗುತ್ತೆ ಅನ್ನುವಂತಹ ಪ್ರಕ್ರಿಯೆಗಾಗಿ ಕಾಂಗ್ರೆಸ್ ಕಾದು ನೋಡುವಂತಹ ತಂತ್ರಕ್ಕೂ ಕೂಡ ಮೊರೆ ಹೋಗಿತ್ತು. ಈಗ ರಾಜ್ಯಪಾಲರು ತಮ್ಮ ನಿರ್ಧಾರ ಏನು ಅನ್ನುವಂತಹ ಒಂದು ಸಂದೇಶವನ್ನ ಈಗ ಕಳಿಸಿಕೊಟ್ಟಿದ್ದಾರೆ ಮೇಲ್ಮನೆ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರಿಗೆ. ಈಗ ಅವರು ಮುಂದುವರಿಸಬೇಕಾದಂತಹ ಪರಿಸ್ಥಿತಿ, ಅನಿರ್ದಿಷ್ಟ ಅವಧಿಗೆ ಮುಂದುವರಿಸಿದ್ರು, ಮುಂದೂಡಿಕೆ ಮಾಡಿದ್ರು, ಈಗ ಅದನ್ನು ಹಿಂಪಡೆಯುವ ಮೂಲಕವಾಗಿ ಮತ್ತೆ ಪರಿಷತ್ ಕಲಾಪವನ್ನು ಮುಂದುವರಿಸಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ, ರಾಜ್ಯಪಾಲರು ಬಹುಶಃ ಇವತ್ತೇ ಸಂದೇಶ ಕೊಡುವಂತಹ ಸಾಧ್ಯತೆ ಇಲ್ಲ ಅಂತ ಅಶೋಕ್ ಅವರು ಹೇಳ್ತಾ ಇದ್ರು, ಆದರೆ ಈಗ ರಾಜ್ಯಪಾಲರಿಂದ ಒಂದು ಸಂದೇಶ ಬಂದಿದೆ ಕಲಾಪವನ್ನು ಮುಂದುವರಿಸಿ ಅಂತ. ಹಾ ದಿವ್ಯಾ, ಕಲಾಪವನ್ನ ಇವತ್ತೇ ಮುಂದುವರಿಸಿ ಅಂತ ಏನು ರಾಜ್ಯಪಾಲನ ಸ್ಪಷ್ಟವಾಗಿಲ್ಲ. ಆದ್ರೆ ಮುಂದುವರಿಸಿ ಅಂತ ಇರ್ತಕ್ಕಂಥದ್ದು, ಈಗಾಗಲೇ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ವಿಧಾನಸೌಧದಿಂದ ಹೋಗ್ಬಿಟ್ಟಿದ್ದಾರೆ. ಈಗ ಮತ್ತೆ ಸದನ ಕರೆದ್ರೆ ಅವ್ರು ಮತ್ತೆ ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲೋ ಒಂದ್ ಕಡೆ ಫ್ರೆಶ್ ಡೇಟ್ಗೆನೆ ಈಗ ಸದನವನ್ನ ಮತ್ತೆ ಕರಿಬೇಕಾದಂತ ಸಂದರ್ಭ ಕೂಡ ಒದಗಿ ಬರಬಹುದು. ರಾಜ್ಯಪಾಲರ ಸಂದೇಶಕ್ಕೆ ಸಭಾಪತಿಯವರ ರಿಪ್ಲೈ ಏನಾಗಿರುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಯಾಕೆಂದ್ರೆ ಆ ನಿಯಮ 175 ಏನಿದೆ, 175ರ ಪ್ರಕಾರ ಡೈರೆಕ್ಷನ್ ಅನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಆ ಅಧಿಕಾರವು ಕೂಡ ರಾಜ್ಯಪಾಲರಿಗಿದೆ. ಆದ್ರೆ ಕಲಾಪದಲ್ಲಿ ಹೀಗೆ ನಡೀಬೇಕು ಅಂತ ಹೇಳುವಂತ ಅಧಿಕಾರ ರಾಜ್ಯಪಾಲರಿಗಿಲ್ಲ. ಆದ್ರೆ ಕಲಾಪವನ್ನ ಮುಂದುವರಿಸಿ, ಯಾಕೆಂದ್ರೆ ಏನೇನು ಬಿಸ್ನೆಸ್ ಇತ್ತು ಅದು ಕೂಡ ನಡೆದಿಲ್ಲ, ಅದನ್ನ ಮುಂದುವರಿಸಬೇಕಾಗಿದೆ ಅಂತ ಕೂಡ ರಾಜ್ಯಪಾಲರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಭಾಪತಿಯವರಿಂದ ಯಾವ ರೀತಿಯ ರಿಪ್ಲೈ ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಒಂದು ವೇಳೆ ಏನಾದ್ರೂ ಆ ಮುಂದುವರಿಸಿ ಅನ್ನೋ ಸಲಹೆಗೆ ಇವತ್ತು ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಕೂಡ ಉಲ್ಲೇಖಿಸಿ ಸಭಾಪತಿಯವರು ಸುದೀರ್ಘವಾಗಿ ರಾಜ್ಯಪಾಲರಿಗೆ ರಿಪ್ಲೈ ಕಳಿಸುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ಕೇವಲ ಸಂದೇಶ ಬಂದಿರ್ತಕ್ಕಂಥದ್ದು ಬಂದ ತಕ್ಷಣವೇ, ಅಂದ್ರೆ ಈಗಲೇ ಸದನ ಮಾಡಬೇಕು ನಾಳೆನೆ ಮಾಡಬೇಕು ಅಂತಿಲ್ಲ. ಹಾಗಾಗಿ ಯಾಕೆಂದ್ರೆ ಈಗಾಗಲೇ ಕೆಲ ಸದಸ್ಯರು ಕೂಡ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಊರುಗಳಿಗೆ ತೆರಳು ಬರುತ್ತಿರ್ತಾರೆ. ಈ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದ್ ಕಡೆ ಎಲ್ಲವನ್ನು ಕೂಡ ನೋಡಿಕೊಂಡು ಒಂದು ಫ್ರೆಶ್ ಡೇಟ್ಗೆ ಸದನವನ್ನ ಮತ್ತೆ ಕರೆಯುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಈ ಹಿಂದೆ ಕೂಡ ಇದೇ ರೀತಿ ಆಗಿತ್ತು, ನಿರ್ದಿಷ್ಟ ಅವಧಿ ಕಾಲ ಮುಂದೂಡಿದ್ರು, ಆ ಬಳಿಕ ರಾಜ್ಯಪಾಲರಿಂದ ಕೂಡ ಸೂಚನೆ ಬಂದಿತ್ತು, ಅದಾದ ನಂತರ ಒಂದು ಸಂಸದೀಯ ವ್ಯವಹಾರಗಳ ಕಾರ್ಯದರ್ಶಿಯಿಂದ ಕೂಡ ವಿಧಾನ ಪರಿಷತ್ನ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಕೂಡ ರವಾನೆಯಾಗಿತ್ತು. ಹಾಗೆ ಅದೇ ರೀತಿಯ ಪ್ರಕ್ರಿಯೆ ಈಗಲೂ ಕೂಡ ಆಗುತ್ತಾ, ಮತ್ತೆ ಸಭಾಪತಿಯವರ ರಿಪ್ಲೈ ಏನಿರುತ್ತೆ ರಾಜ್ಯಪಾಲರಿಗೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. ರವೀಶ್, ಕಾಂಗ್ರೆಸ್ ಹೇಳ್ತಾ ಇರೋದು ಅಜೆಂಡಾದಲ್ಲಿದ್ದಂತ ಎಲ್ಲಾ ವಿಚಾರಗಳು ಈಗ ಆಗೋಗಿದೆ, ಮತ್ ಯಾವುದು ಇರಲಿಲ್ಲ ಕಲಾಪದಲ್ಲಿ ಚರ್ಚೆಗೆ, ಆದ್ರೆ ಅವಿಶ್ವಾಸ ನಿರ್ಣಯಕ್ಕಾಗಿ ಕೋರಿದ್ರಿಂದ ಮತ್ತೆ ಕರಿಬೇಕಾಗಿತ್ತು ಅಷ್ಟೇ ಅಂತ. ಹಾಗಿದ್ರೆ ಬಾಕಿ ಯಾವುದು ಉಳ್ಕೊಂಡಿಲ್ಲ ಅನ್ನೋದು ಅವರ ನಿಲುವು ಅಂತ. ಹಾ ದಿವ್ಯ, ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಅಧಿವೇಶನ ಮತ್ತೆ ಕರೆದಂತ ಸಂದರ್ಭದಲ್ಲೂ ಕೂಡ ಈ ಪರಿಷತ್ ಕಲಾಪವನ್ನ ಆಗ್ಲೇ ಸ್ಪಷ್ಟವಾಗಿ ಸಭಾಪತಿಯವರು ಹೇಳಿದ್ರು, ಅಂದ್ರೆ ಅವಿಶ್ವಾಸ ನಿರ್ಣಯವನ್ನ ತಿರಸ್ಕಾರ ಮಾಡಿದ್ದೇವೆ. ಆ ಒಂದು ಸುಭಾಷ್ ಕಶ್ಯಪ್ ಅವರ ಬುಕ್ ಏನಿದೆ, ಆ ಬುಕ್ ನ ನಿಯಮಾವಳಿಯಂತೆ ನಾನು ಅವಿಶ್ವಾಸ ಒಂದು ನೋಟಿಸ್ ಅನ್ನು ಏನ್ ಕೊಟ್ಟಿದ್ರೆ ಅದನ್ನ ನಾವು ತಿರಸ್ಕಾರ ಮಾಡಿದ್ದೇವೆ ಅಂತ ಕೂಡ ಸ್ಪಷ್ಟವಾಗಿ ಸಭಾಪತಿಯವರು ಹೇಳಿದ್ರು. ಆದ್ರೆ ಅದಾದ ಬಳಿಕ ಈ ಒಂದು ಗೋಹತ್ಯೆ ನಿಷೇಧ ಕಾಯ್ದೆ ಮಸೂದೆ ಮಂಡನೆ ಮಾಡಿತ್ತು, ಅದನ್ನು ಕೂಡ ಅಜೆಂಡಾದಲ್ಲಿ ಸೇರಿಸಿದ್ರು. ಹಾಗಾಗಿ ಆ ಎಲ್ಲ ಕಾರ್ಯಕಲಾಪಗಳನ್ನು ಮುಂದುವರಿಸಿ ಅಂತ ಕೂಡ ಸೂಚನೆ ಬಂದಿರತಕ್ಕಂಥದ್ದು ಅಂತ ಹೇಳ್ಬೋದು ಇದೆ.